ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಮೋದಿಯವರ ಮನೆ ಎದುರು ಹೋಗಿ ನಮ್ಮ ಪಾಲನ್ನ ನೀಡಿ ಎಂದು ಪ್ರತಿಭಟನೆ ನಡೆಸಿದ್ದಾರಾ? ಹೀಗಂತ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದಿಂದ ರಾಜ್ಯದ ಒಂದು ಮಗುವಿಗೆ ವಿದ್ಯಾಭ್ಯಾಸಕ್ಕೆ 2500 ರೂಪಾಯಿ ಅನುದಾನ ಬರುತ್ತೆ, ಬೇರೆ ರಾಜ್ಯದ ಮಕ್ಕಳಿಗೆ 6500 ರೂಪಾಯಿ. ನಾವು ಕೂಡ ಜಿಎಸ್ಟಿ ಕಟ್ಟಿದ್ದೇವೆ, ಈ ರೀತಿ ಭೇದ ಭಾವ ಮಾಡೋದು ಸರಿಯಲ್ಲ. ರಾಜ್ಯ ಸರ್ಕಾರಕ್ಕೆ ಲೆಕ್ಕ ಕೇಳ್ತಾ ಇರುವ ಬಿಜೆಪಿ ಸಂಸದರು ಯಾವತ್ತಾದ್ರೂ ಕೇಂದ್ರದ ಬಳಿ ನಮ್ಮ ಪಾಲನ್ನ ಕೇಳಿದ್ದಾರಾ? ಇಲ್ಲಿ ಜನರನ್ನ ಹಾದಿ ತಪ್ಪಿಸುವವರು ಮೋದಿಯವರ ಬಳಿ ಹೋಗಿ ಕೇಳಬೇಕಿತ್ತು. ಮೋದಿ ಮನೆ ಮುಂದೆ ಯಾವಾಗಾದ್ರೂ ಮಾಡಿದ್ದೀರಾ? ಬಿಜೆಪಿ ಕೆಟ್ಟ ಬುದ್ಧಿ ನಿಲ್ಲಿಸಿ ಇನ್ನಾದ್ರೂ ಬಿಜೆಪಿಯವರು ಅರ್ಥ ಮಾಡಿಕೊಳ್ಳಲಿ. ಜನ 66 ರಿಂದ 67 ಜನ ಬಿಜೆಪಿಯವರನ್ನ ಗೆಲ್ಲಿಸಿದ್ದಾರೆ, ಅದನ್ನ ಅವರು ಲೆಕ್ಕ ಮಾಡಿಕೊಳ್ಳಲಿ ಎಂದು ಹೇಳಿದ್ದಾರೆ. ಒಂದು ಮಗುಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರತಕ್ಕಂತ ಅನುದಾನ 2200 ಚಿಲ್ಡ್ರೆ, 2200 ಏನೋ ಇರಬೇಕು. ಅದೇ ಬೇರೆ ರಾಜ್ಯಕ್ಕೆ ಗುಜರಾತ್ಗೆ ಸೇರಿ 6500 ರೂಪಾಯಿ ಅಲ್ಲ, ಇದು ಬರ್ತಾ ಇರೋದು. ಅದಕ್ಕೆ ನಾನು ಅಧಿಕಾರಿ ವರ್ಗದವ್ರಿಗೂ ಹೇಳಿದ್ದೀನಿ, ಸ್ಕೀಮ್ಸ್ ನಾವು ಕೂಡ ಕೊಡ್ತಾ ಇದ್ದೀವಿ, ಈ ಥರ ಭೇದ ಭಾವ ಮಾಡಬಾರ್ದು. ಅದು ಅರ್ಜಿ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾದ್ರೆ, ವೆನ್ ವಿ ಆರ್ ಪೇಯಿಂಗ್ ಸೋ ಮಚ್ ಆಫ್ ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟಿಗೆ, ಅವರಿಗೆ ಆ ಮಾನವೀಯತೆ ಇರಬೇಕು. ಇವ್ರು ಲೆಕ್ಕ ಕೇಳ್ತಾರಲ್ಲ, ಬಿ ಜೆ ಪಿಯವರು ಈ 27 ಜನರು ಗೆದ್ದಿದಾರಲ್ಲ, ಏನು ಮಾಡ್ತಾ ಇದಾರಂತೆ? ಯಾವತ್ತಾದ್ರೂ ಒಂದು ದಿವಸ ಹೋಗಿ ನಮ್ಮ ಪಾಲ್ ಕೇಳಿದಾರ? ಇಲ್ಲಿ ಬಂದ್ಬಿಟ್ಟು ಅಕ್ಕಿಗೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರಲ್ಲ. ನಾವಿಷ್ಟು ಕೊಟ್ಟಿದ್ದೀವಿ ಮೋದಿಯವರೇ, ಕೊಡಿ ನಮಗೆ ಯುದ್ಧ ಅಂತ ಹೇಳಬೇಕಾಗಿತ್ತು. 26 27 ಜನರು ಗೆದ್ದು ಹೋಗಿದ್ದಾರೆ, ಇದನ್ನು ಫಸ್ಟ್ ಮಾತಾಡಬೇಕು. ಅದಾದರೆ ಅವರಿಗೆ ನಿಜವಾಗ್ಲೂ ಗೌರವ ಕೊಡ್ತದೆ. ಇದು ಜನರು ಇವತ್ತು ನೀವು ನೋಡ್ತಾ ಇದ್ದೀರಿ, ಅದನ್ನು ಅವ್ರಿಗೆ ಕೇಳಬೇಕಾಗತ್ತೆ. ಜನಪ್ರತಿನಿಧಿಗಳು ಯಾರು ಎಂ ಪಿಗಳು ಬಂದಿದಾರಲ್ಲ ಅವ್ರಿಗೆ ಕೇಳಬೇಕಾಗತ್ತೆ. ಇಲ್ಲಿ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ ಹೊರತು, ಇವ್ರು ಜೀವಮಾನದಲ್ಲಿ ಯಾವತ್ತಾರ ಒಂದು ದಿವಸ ನರೇಂದ್ರ ಮೋದಿ ಮನೆ ಎದುರುಗಡೆ ಹೋಗಿ ಸ್ಟ್ರೈಕ್ ಮಾಡಿದಾರಂತ, ನಮ್ಮ ಶೇರ್ ನಮಗೆ ಕೊಡಿ ಅಂತ ಹೇಳಿ, ಅದನ್ನು ಫಸ್ಟ್ ಬಿಜೆಪಿಯವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕೆಟ್ಟ ಬುದ್ಧಿಯನ್ನು ನಿಲ್ಲಿಸಿ ನಿಮ್ಮನ್ನ ಏನು 66 67 ಏನು ಕೂರಿಸಿದ್ದಾರೆ ಅದ್ರ ಲೆಕ್ಕ ನೋಡ್ಕೊಂಡು ಅದನ್ನ ಮಾಡೋದು ಒಳ್ಳೇದು. ಫಸ್ಟ್ ಹೋಗ್ಬಿಟ್ಟು ಅಕ್ಕಿ ಏನ್ ಕೊಡ್ತೀವಿ ಅಂತ ಹೇಳಿದ್ರಿ, ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ.